ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ವ್ಯಾಪ್ತಿಯಲ್ಲಿ 1724 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಸಲುವಾಗಿ ಪ್ರಸಕ್ತ ವರ್ಷದಲ್ಲಿ 67.67 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎನ್ಇ ಜೀವನಮೂರ್ತಿ ಹೇಳಿದರು ಬಯಲಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ನವೆಂಬರ್ 27 ತಾರೀಕು ಅಧಿಕಾರಸ್ವೀಕಾರವಾಗಿದೆ ಹೌದು ಸರ್ ಜೀವನಮೂರ್ತಿ ಇರ್ತೀನಿ ಈಗ ನಾನು ಅಧ್ಯಕ್ಷ ಆದಮೇಲೆ ಗ್ರಾಮ ಪಂಚಾಯತ್ ಚುನಾವಣೆ ಬಂತು ಹಾಗಾಗಿ ಒಂದು ತಿಂಗಳು ನಾವು ಯಾವುದೋ ರಿವ್ಯೂ ಮಾಡಲಿಕ್ಕೆ ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ಪ್ರವಾಸ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಅಧ್ಯಕ್ಷ ಸಮಿತಿಯಿಂದ ಈ ಜಾಗ ಒಂದು ಜನವರಿ 1 ತಾರೀಕಿಂದ ಎಲ್ಲ ಕಡೆ ನಾನು ಎಲ್ಲ ಪ್ರವಾಸ ಮಾಡಿ ನಮಗೆ ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಎಮ್ ಎಲ್ ಎಗಳು ಬರ್ತಾರೆ 24 ಜನ ಎಮ್ ಎಲ್ ಎಸ್ಗಳು ಬರ್ತಾರೆ ನಮ್ಮ ಬೋರ್ಡ್ ಒಟ್ಟು 147 ಜನ ಸದಸ್ಯರು ಇರ್ತಾರೆ ಆ ಒಟ್ಟು ನಮ್ಮದು 14 ಜಿಲ್ಲೆಗಳು ಬರ್ತವೆ 58 ತಾಲೂಕು ಮತ್ತು 14 ಜಿಲ್ಲೆಗಳು ನಮ್ಮ ವ್ಯಾಪ್ತಿ ಬರೋಂಥದ್ದು ಬಯಲಸೀಮೆ ಜಿಲ್ಲೆಗಳಿಗೆ ಅಲ್ಲಿ ಎಲ್ಲ ಜಿಲ್ಲೆಗೆ ಹೋಗಿ ಅಲ್ಲಿ ನಾವೊಂದು ನಮ್ಮ ಬಯಲಸೀಮೆ ಮಂಡಳಿದು ಏನಿದೆ ನಮ್ಮದು ನಮ್ಮ ವರ್ಕ್ ಏನು ನಾವೇನು ನಮ್ಮ ಇಲಾಖೆಯಿಂದ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದಾದಮೇಲೆ ನಾವು ಏನು ಕೊಟ್ಟಿದ್ದೀವಿ ಅಮೌಂಟ್ ದುಡ್ಡು ಅಂತ ಕೊಟ್ಟಿದ್ವಿ ಅದು ಆ ವರ್ಕಿನ ಏನು ರಿವ್ಯೂ ಮತ್ತು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ನಾನು ಇವತ್ತು ಬಂದಿರೋದು ಇವತ್ತು ನಮ್ಮ ಜಿಲ್ಲೆಗೆ ಜಗಳೂರು ಬಯಲಸೀಮೆ ಜಗಳೂರು ತಾಲೂಕು ಮಾತ್ರ ಸೇರಿರುತ್ತೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅಂದರೆ ಅದನ್ನ ವರ್ಕ್ ರಿವ್ಯೂ ಮಾಡಲಿಕ್ಕೆ ಮತ್ತು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಂದಿದ್ದೀನಿ ಇವತ್ತೆಲ್ಲ ನಮ್ಮ ಅಧಿಕಾರಿಗಳು 3 ನಮ್ಮ ಏಜೆನ್ಸಿಗಳು ಬಂದಿದ್ದರು ಲ್ಯಾಂಡ್ ಆರ್ಮಿ ನಿರ್ಮಿತಿ ಕೇಂದ್ರ ಮತ್ತು TRD ಜಿಲ್ಲಾ ಪಂಚಾಯತಿ ಇಂಜಿನಿಯರ್ಗಳು ನಾ ಅವರಿಗೆ ಏನು ರಿವ್ಯೂ ಮಾಡಿದ್ವಿ ಅಂತೇಳಿದರೆ ಫಸ್ಟು ಯಾಕಂತೇಳಿ ಎಲ್ಲ ಓವರ್ಲ್ಯಾಪ್ ಆಗ್ತವೆ ವರ್ಕ್ಸು ಅಂತ ಹೇಳಿದ್ರು ಅದಕ್ಕೆ ನಾವು ಫಸ್ಟ್ ನಾನು ಅಧಿಕಾರಿಗಳು ಡಿಸ್ಕಷನ್ ಕೊಟ್ಟು ಕಂಪಲ್ಸರಿ ಬೋರ್ಡನ್ನು ಹಾಕಬೇಕು ನಾವೇನು ಕಾಮಗಾರಿ ಮಾಡಿದ್ವಿ ಅಲ್ಲಿ ಏನು ಕಾಮಗಾರಿ ಅಲ್ಲಿ ಯಾವ ಊರು ಮಾಡಿದ್ವಿ ಯಾವಾಗ ಸ್ಟಾರ್ಟ್ ಆಯಿತು ಯಾವಾಗ ಮುಕ್ತಾಯ ಆಯಿತು ಅದರ ಅಮೌಂಟ್ ಎಷ್ಟು ಅಮೌಂಟ್ ಈ ಕಾಮಗಾರಿ ಆಗಿದೆ ಇದರದ ಒಂದು ಬೋರ್ಡನ್ನು ಹಾಕಬೇಕು ಅಂದರೆ ಭಾಳ ಮುಕ್ತಾಗಿ ಆಗಬೇಕು ಸೂಚನೆ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಅದಾದಮೇಲೆ ಈಗ ನಾನು ಏನು ವರ್ಕ್ ತಗೊಂಡಿದ್ವಿ ಅದನ್ನು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಆ ಉದ್ದೇಶ ಇವತ್ತು ಈ ಬೆಂಗಳೂರು ತಲುಪಿ ಪೆಟ್ಟಿಗೆ ಕೊಟ್ಟರೆ ಈ ಗುರುವಾರ ನಮ್ಮ ನಮ್ಮ ಮಂಡಳಿಯಿಂದ 40 ಲಕ್ಷ ಕಿಲೋಮೀಟರ್ ಕೊಟ್ಟಿದ್ದೀವಿ ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀವಿ ಅದಾದಮೇಲೆ ಕುಸಿದ ಬರದಲ್ಲಿ ಸಮುದಾಯ ಬಂದು ಕೊಟ್ಟಿದ್ವಿ ಆಮೇಲೆ ಇಲ್ಲಿ ಈ ಬಾ 3-4 ವರ್ಕ್ಸ್ ಕೊಟ್ಟಿದ್ದೀವಿ ಅವಾಗ ಕೊಟ್ಟಿದ್ದೀವಿ ಚೆಕ್ ಡ್ಯಾಮ್ಸ್ ಇರ್ಬೋದು CC ವ್ಯವಸ್ಥೆ ಇರ್ಬೋದು ಅವರೆಲ್ಲ ವಿಸಿಟ್ ಮಾಡಿ ಕೊಟ್ಟಿದ್ವಿ ಈ ಅಡ್ಮಿನಿಸ್ಟ್ರ್ ಅಪ್ರೂವ್ ಕೊಟ್ಟಿರೋದು ಕೊಟ್ಟಿದ್ವಿ ಆದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ KRL ಅಂದರೆ ಲ್ಯಾಂಡರ್ ಮೇಲೆ ಕಷ್ಟ ಆಗಿಲ್ಲ ಅಲ್ಲಿ ನಾವು 12 ವರ್ಕನ್ನು ಕೊಟ್ಟಿದ್ವಿ ಅದು ಶುಭ ಯಾವುದೋ 4G ಏನೋ ಪ್ರಾಬ್ಲಮ್ ಆಗಿ ಸರ್ಕಾರದ ಇದರಿಂದ ಅದಾಗಿಲ್ಲ ನಾವೀಗ ದುರ್ಮಿತಿ ಕೇಂದ್ರಕ್ಕೆ 2 ವರ್ಕನ್ನು ಕೊಟ್ಟಿದ್ವಿ ಅವೆರಡು ವರ್ಕ್ಸೂ ಆಗಿದೆ ಅಂತ ನಿರಾಸ ನಾವು ನಿಶ್ಚಿತ ಮಾಡ್ತೀವಿ ಅದೇ ರೀತಿ ಜಿಲ್ಲಾ ಪಂಚಾಯತಿ 10 ವರ್ಕನ್ನು ಕೊಟ್ಟಿದ್ವಿ ನಮ್ಮ ರಾಜ್ಯ ಇದು ಇಲಾಖೆಯಿಂದ ಮಂಡಳಿಯಲ್ಲಿ ಒಟ್ಟು 12 ವರ್ಕನ್ನು ನಾವು ಇಲಾಖೆಯಿಂದ ಕೊಟ್ಟಿರ್ತೀವಿ ಅಥವಾ 19-20 ಸಾಲ ಥ್ಯಾಂಕ್ ಯು ಸರ್